ನಾಯಕರು ಮತ್ತು ಪ್ರಭಾವಿ ಸಚಿವರು. ಕನಕಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಕೆಲವು ಕಾಮಗಾರಿಗಳ ಮಂಜೂರಾತಿಗಾಗಿ ಅವರ ಬಳಿ ಬಂದು ಮಾತನಾಡಿದ್ದೇನೆ. ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಸೊ ಮುಖ್ಯಮಂತ್ರಿಗಳು ಹಣ ಬಿಡುಗಡೆ ಮಾಡಿದ ತಕ್ಷಣ ಅದಕ್ಕೆ ಏನು ಬೇಕೋ ಮಂಜೂರಾತಿಯನ್ನು ನೀಡ್ತೇನೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ದಾರೆ. ಇದು ಕ್ಷೇತ್ರಕ್ಕೆ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ವಿಚಾರ. ಜೊತೆಗೆ ರಾಮನಗರ ಕ್ಷೇತ್ರದ ಅಭಿವೃದ್ಧಿಗೆ ಕೂಡ ಒಂದಷ್ಟು ಹಣವನ್ನು ಕೊಡಬೇಕು ಅಂತ ಕೇಳಿದ್ದೇನೆ. ಅದನ್ನು ಕೂಡ ಸಹಾಯ ಮಾಡ್ತೀನಿ. ರಾಜಕೀಯ ಏನಿಲ್ಲ ರೀ, ಅವರು ನಮ್ಮ ಪಕ್ಷದ ನಾಯಕರು, ದೇಶದ ವಿದ್ಯಮಾನಗಳ ಬಗ್ಗೆನೂ ಕೂಡ ಕೆಲವು ವಿಚಾರಗಳನ್ನು ಮಾತಾಡಿದ್ದೇವೆ. ಅದರಲ್ಲಿ ಮಾಧ್ಯಮಗಳು ಹೇಳೋ ರೀತಿಯಲ್ಲಿ ಯಾವುದೇ ವಿಚಾರಗಳು ಕೂಡ ಇಲ್ಲ. ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಯಾವಾಗಲೇ ರಾಷ್ಟ್ರೀಯ ಅಧ್ಯಕ್ಷರು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಅವರನ್ನು ಪ್ರತಿ ಸಂದರ್ಭದಲ್ಲೂ ಕೂಡ ಅವರು ಭೇಟಿ ಮಾಡಿ ಪಕ್ಷದ ವಿದ್ಯಮಾನಗಳನ್ನು, ಪಕ್ಷದ ಕೆಲಸ ಕಾರ್ಯಗಳ ಬಗ್ಗೆ ಏನೇನು ನಡೀತಾ ಇದೆ ಅನ್ನೋದನ್ನು ಅವ್ರಿಗೆ ತಿಳಿಸ್ತಾರೆ. ಜೊತೆಗೆ ಆದರೂ ಅವರು ಕೂಡ ಇಡೀ ದೇಶದ ಜವಾಬ್ದಾರಿಯನ್ನು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಗೊತ್ತಿರೋದ್ರಿಂದ ಕೆಲವೊಂದು ಸಲಹೆಗಳನ್ನು ಕೊಟ್ಟಿರ್ಬೋದು. ಸರ್, ಪಕ್ಷದಲ್ಲಿ ಈಗ ಒಂದೊಂದು ಕಡೆ ಒಂದೊಂದು ಸಭೆಗಳು ನಡೀತಾರೆ. ಈಗ ಪರಮೇಶ್ವರ್ ಅವರು ಒಂದು ಕಡೆ ಸಭೆ, ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ACC ಅಧ್ಯಕ್ಷರನ್ನು ಭೇಟಿ ಮಾಡೋದು, ಪಾರ್ಟಿಯಲ್ಲಿ ಏನಾಗ್ತಿದೆ ಸರ್? ಈಗ ನಮ್ಮ ಅಧ್ಯಕ್ಷ ನಮ್ಮ ಪಕ್ಷದವ್ರನ್ನ ನಾವು ಭೇಟಿ ಮಾಡಿ ಮಾತಾಡೋದು ತಪ್ಪು ಅನ್ನೋದಾದ್ರೆ, ನೀವೇನಾದ್ರೂ ಹೋಗಿ ಡಿ ಕೆ ಶಿವಕುಮಾರ್ ಅವರು ಅಥವಾ ಪರಮೇಶ್ವರ್ ಅವರು, ಯಡಿಯೂರಪ್ಪನೋ ಕುಮಾರಸ್ವಾಮಿನೋ ಹೋಗಿ ಗುಪ್ತವಾಗಿ ಮಾತಾಡಿದ್ರೆ ನೀವು ಕೇಳಬೇಕು. ನಾವು ಮಾತಾಡ್ತಾ ಇರೋದು ನಮ್ಮ ಪಕ್ಷದ ನಾಯಕರುಗಳ ಜೊತೆ, ನಮ್ಮ ಪಕ್ಷದ ಮುಖಂಡರುಗಳು, ನಾವು ಪಕ್ಷ ಸಂಘಟನೆ ಸರ್ಕಾರ ಅಭಿವೃದ್ಧಿ ಈ ವಿಚಾರಗಳನ್ನ ಚರ್ಚೆ ಮಾಡುವಂತ ಸಂದರ್ಭದಲ್ಲೂ ಕೂಡ ನೀವು ಅದನ್ನ ಅನುಮಾನವಾಗಿ ನೋಡ್ತೀವಿ ಅಂತ ಅಂದ್ರೆ ಪ್ರಕರಣ ಬಂದಾಗಿಂದ ಒಂದು ಪಕ್ಷಕ್ಕೊಂದು ಕ್ಲಾರಿಟಿ ಇದೆಯಾ ಅನ್ನುವಂಥದ್ದು ಈಗ ನೋಡ್ರಿ. ನಾಯಕತ್ವದ ಪ್ರಶ್ನೆ ಚರ್ಚೆ ಇಲ್ವೇ ಇಲ್ಲ. ನಾನು ಬಹಳಷ್ಟು ಬಾರಿ ಸ್ಪಷ್ಟಪಡಿಸಿದ್ದೇನೆ, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮುಂದಿನ ಅವಧಿಯವರೆಗೂ ಕೂಡ ಅವರೇ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಾರೆ. ಇವತ್ತೇನು ಮೂಡಾ ಪ್ರಕರಣ ಇದೆ, ಈಗಾಗಲೇ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ ಇದು ತನಿಖೆ ಮಾಡಬೇಕು ಅಂತೇಳಿ. ತನಿಖೆ ಮಾಡಲಿಕ್ಕೆ ಎಲ್ಲರೂ ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ತನಿಖೆ ಆಗಿ ವರದಿ ಬರೋವರೆಗೂ ನೀವು ಯಾಕೆ ಕಾಯ್ತೀರಿ? ತನಿಖೆ ಮಾಡ್ತಾ ಇದ್ದಾರಲ್ಲ ಅವರು, ಅಧಿಕಾರಿಗಳು ಕೂಡ ತನಿಖೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಮುಕ್ತವಾಗಿ ನಾನು ಅವಕಾಶ ಕೊಟ್ಟಿದ್ದೇನೆ, ನಾನು ಯಾವುದೇ ಇಂಟರ್ಫಿಯರೆನ್ಸ್ ಆಗೋದಿಲ್ಲ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ. ಸೊ ಹಾಗಾಗಿ ತನಿಖೆ ನಡೆಯುತ್ತೆ, ಅದಕ್ಕೆ ನಾವೇನು ಮಧ್ಯ ಹೋಗುವಂಥ ಪ್ರಶ್ನೆ ಇಲ್ಲ. ಇವತ್ತು ನಮಗೆ ಮುಖ್ಯಮಂತ್ರಿಗಳಿರ್ಬೋದು, ನಮ್ಮ ಸರ್ಕಾರ ಇರ್ಬೋದು, ಕಳಂಕರಹಿತವಾಗಿ ಈಚೆ ಬರುತ್ತೆ ಅಂತ ಹೇಳಿ ನಮ್ಗೆ ವಿಜೇಂದ್ರ ಒತ್ತಾಯ ಮಾಡ್ತಾ ಇದ್ದಾರೆ ಸರ್. ನಿಷ್ಪಕ್ಷಪಾತವಾಗಿ ತನಿಖೆ ನಡೀಬೇಕಾದ್ರೆ ಸಿಎಂ ರಾಜೀನಾಮೆ ಕೊಡಲಿ ಅಂತ, ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಸರಿ, ನೀವು 5 ವರ್ಷ ಅವರೇ ಇರ್ತಾರೆ ಅಂತ ಹೇಳ್ತಿದ್ರಿ, ನಾಳೆ ಇಡಿ ಪ್ರಕರಣದಲ್ಲೂ ಕೂಡ ಎಂಟ್ರಿ ಆಗಿರೋದ್ರಿಂದ ನಾಳೆ ಅವ್ರನ್ನ ಬಂಧಿಸಬಹುದು, ಅವ್ರ ಮನೆ ಮೇಲೆ ರೇಡ್ ಮಾಡಬಹುದು, ಈ ಪರಿಸ್ಥಿತಿ ಬಂದಾಗ ಮುಂದೆ ಯಾರು ಅನ್ನೋ ಪ್ರಶ್ನೆ ಇದೆಯಲ್ಲ. ನಾಳೆ ಬೆಳಗ್ಗೆ ಬಂದ್ಬಿಟ್ಟು ಇಡಿ ಬಂಧಿಸಕ್ ಆಗೋದಿಲ್ಲ, ಅದೆಲ್ಲ ಇಡಿ ಮಾಡಬೇಕು ಅಂತ ಅಂದ್ರೆ ಅವ್ರಿಗೆ ಆದಂತ ಸಾಕ್ಷ್ಯಾಧಾರಗಳು ಬೇಕಾಗ್ತದೆ, ಅವ್ರಿಗೆ ಆದಂತ ವಿಚಾರಗಳು ಬೇಕಾಗ್ತದೆ. ಇಡಿ ಕೇಸ್ ಆಯಿತು ಅಂದಿದ ತಕ್ಷಣ ಇಡಿ FIR ಹಾಕಿದ್ದ ECIR ಹಾಕಿದ್ದಾರೆ ಅಂದ ತಕ್ಷಣಕ್ಕೆ ಎಲ್ಲರನ್ನು ಬಂಧಿಸಬೇಕು, ಎಲ್ಲರ ಮೇಲೂ ಕ್ರಮ ತಗೋಬೇಕು ಅಂತ, ಅವಳಿಗೆ ಅವರಿಗೆ ಸಾಕ್ಷ್ಯ ಪುರಾವೆಗಳಾಗಬೇಕಾಗ್ತದೆ, ಅವರಿಗೆ ನಡೆದಿರ್ತಕ್ಕಂಥ ಆರೋಪಗಳು ರುಚಿವಾತಾಗಬೇಕಾಗ್ತದೆ, ವಿಟ್ನೆಸ್ಗಳು ಬೇಕಾಗ್ತದೆ. ಇದೆಲ್ಲವೂ ಕೂಡ ಇದರಲ್ಲಿ ಯಾವುದೇ ವಿಧವಾದಂಥ ಹಣಕಾಸಿನ ವ್ಯವಹಾರ ಇಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳ ಕುಟುಂಬ ಈಗಾಗಲೇ ನಿವೇಶನಗಳನ್ನು ವಾಪಸ್ ಕೊಟ್ಟಿದ್ದಾರೆ, ಇದರಲ್ಲಿ ಲಾಭ ಬರ್ತಕ್ಕಂಥ ವಿಚಾರ ಏನಿಲ್ಲ. ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ 0 ಟ್ರಾನ್ಸಾಕ್ಷನ್ಸ್. ಏನಾರ ಲೋಪದೋಷಗಳಾಗಿತ್ತು ಅಂತಂದರೆ ಅದು ಲೋಕಾಯುಕ್ತ ವರದಿನಲ್ಲಿ ಮತ್ತು ತನಿಖಾ ಆಯೋಗವನ್ನು ಏನು ನೇಮಕ ಮಾಡಿದ್ದಾರೆ ಅದರಲ್ಲಿ ಬರುತ್ತೆ. ED ಅವರು ಫೈನಾನ್ಷಿಯಲ್ ಮ್ಯಾಟರ್ಸ್ ಏನಾರ ಇದ್ರೆ ಅದನ್ನು ಗಮನಿಸಬೇಕೇ ಹೊರತು ಬೇರೆ ಏನೂ ಇಲ್ಲ. ಸರ್, ಕುಮಾರಸ್ವಾಮಿ ಅವರು ನಾವು ಸರ್ಕಾರವನ್ನು ಬೀಳಿಸಲು ಅದಾಗಿ ಬೀಳುತ್ತೆ ಅಂತ ಹೇಳ್ತಿದ್ದಾರೆ. ಕುಮಾರಸ್ವಾಮಿ ಅವರು ಮೇಧಾವಿಗಳು, ಅವರು ತತ್ವಜ್ಞಾನಿಗಳು, ಬೆಳಗ್ಗೆ ಒಂದು ಹೇಳ್ತಾರೆ ರಾತ್ರಿ ಒಂದು ಹೇಳ್ತಾರೆ, ಅವ್ರು ಯಾರು ಏನು ಪ್ರಶ್ನೆ ಮಾಡೋಂಗಿಲ್ಲ. ನಿನ್ನೆ ಚನ್ನಪಟ್ಟಣದಲ್ಲಿ ಮಾತಾಡ್ಬೇಕಾದ್ರೆ ಅವ್ರು ಒಂದು ಮಾತಾಡಿದಾರೆ ಸರ್, ನಾನು ತಂದ ಅನುದಾನವನ್ನ ಇವರು ಬೋರ್ಡ್ ಹಾಕೋತಾ ಇದಾರೆ, ರಾತ್ರಿ ಕನಕಪುರದಿಂದ ಕಲ್ಲು ದಿಮ್ಮೆಗಳನ್ನ ಕಳಿಸ್ತಾ ಇದಾರೆ ವಿದೇಶಕ್ಕೆ. ಚರ್ಚೆಗೆ ಬರ್ಲಪ್ಪ, ಚರ್ಚೆಗೆ ಸಿದ್ಧ ಇದ್ದೀನಿ, ಚರ್ಚೆಗೆ ಬರ್ಲಿ. ನಾನು ಯಾರಪ್ಪ ಸವಾಲು ಹಾಕಕ್ಕೆ, ಅಷ್ಟೇನಾದ್ರೂ ಅನುಮಾನ ಇತ್ತು ಅಂತ ಅಂದ್ರೆ ಚರ್ಚೆಗೆ ಬರ್ಲಿ,
ಚರ್ಚೆ ಮಾಡೋಣ. ಅವ್ರು ಕೊಟ್ಟಿರೋ ಅನುದಾನ ಏನಿದೆ ಚನ್ನಪಟ್ಟಣಕ್ಕೆ, ನಾವು ತಂದಿರೋ ಅನುದಾನ ಏನಿದೆ, ನಾವು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಟ್ಟು ಚರ್ಚೆ ಮಾಡೋಣ. ಚುನಾವಣೆ ಇದೆ, ಟಾಟಾ ಬಾವೆ ಮಾಡೋ ಹೋಗ್ತಾರೆ ಚುನಾವಣೆ ಮುಗಿದ ಮೇಲೆ ಅನ್ನೋ ಮಾತು ಕುಮಾರಸ್ವಾಮಿ ಅವರ ಚಟ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.